ತುಂಬ ಜನರಿಗೆ ಒಂದಲ್ಲ ಒಂದು ಟೈಮಲ್ಲಿ ಈ ಪ್ರಶ್ನೆ ಬಂದೇ ಇರ್ತದೆ ಮನಸ್ಸಲ್ಲಿ, ನಾವು ಯಾರಿಗೆ ತುಂಬ ಹೆಲ್ಪ್ ಮಾಡಿದ್ದೇವ, ಯಾರ ಕಷ್ಟಕಾಲದಲ್ಲಿ ನಾವು ಅಷ್ಟು ಅವರಿಗೆ ಅವರ ಸಹಾಯಕ್ಕೆ ನಿಂತಿದ್ದೇವ, ಅಥವಾ ಯಾರನ್ನು ನಾವು ನಮ್ಮವರಂತ ಅಷ್ಟು ತಿಳ್ಕೊಂಡಿದ್ದೇವ, ಅಂಥವರೇ ನಮ್ಮ ವಿರುದ್ಧ ಪಿತೂರಿ ಮಾಡ್ತಾರೆ, ನಮ್ಮ ವಿರುದ್ಧ ತಿರುಗಿ ನಿಲ್ತಾರೆ, ಅಥವಾ ಹಿಂದಿನಿಂದ ನಮಗೆ ಏನಾದರೂ ಕೆಟ್ಟದ್ದು ಬಯಸ್ತಾ ಇರ್ತಾರೆ. ಆಗ ನಮಗೆ ತುಂಬ ಬೇಸರ ಆಗ್ತದೆ, ಯಾಕೆ ಇವರು ನನಗೆ, ನಾನು ಏನೋ ಅವರಿಗೆ ಅನ್ಯಾಯ ಮಾಡಲಿಲ್ಲ ಅಲ್ಲ, ಯಾಕೆ ಅವರು ನನಗೆ ತಿರುಗಿ ನಿಂತರು ಅಂತ ಬೇಸರ ಆಗ್ತದೆ ನಮಗೆ. ಅಂತ ಆ ಪ್ರಶ್ನೆಗೆ ನಮಗೆ ಉತ್ತರವೇ ಸಿಕ್ಕಿರುವುದಿಲ್ಲ. ಇವತ್ತು ನಾನು ಅಂಥ ಒಂದು ಅದ್ಭುತವಾದ ಒಂದು ವಿಷಯದ ಇಂದಿನ ಮಿಸ್ಟ್ರಿಯನ್ನು, ಇಂದಿನ ಸೀಕ್ರೆಟನ್ನು ನಾನು ರಿವೀಲ್ ಮಾಡಲಿಕ್ಕಿದ್ದೇನೆ. ಈ ಸೀಕ್ರೆಟನ್ನು ನೀವು ತಿಳ್ಕೊಂಡ್ರೆ ನಿಮಗೆ ಜೀವನದಲ್ಲಿ ತುಂಬ ಹೆಲ್ಪ್ ಆಗ್ತದೆ. ಅನವಶ್ಯಕವಾಗಿ ಸಂಬಂಧಗಳನ್ನು ಕಳ್ಕೊಳ್ಳುವುದು, ಸುಮ್ಮನೆ ಎನಿಮಿಗಳನ್ನು ಕ್ರಿಯೇಟ್ ಮಾಡಿಕೊಳ್ಳುವುದನ್ನು ತಪ್ಪಿಸ್ಕೊಳ್ಬೋದು. ನೀವು ಯಾರು ನಮ್ಮಿಂದ ಹೆಲ್ಪ್ ತಗೊಂಡ್ರ, ಅಥವಾ ಯಾರು ನಮ್ಮ ವಿರುದ್ಧ ತಿರುಗಿಬಿದ್ರ, ಅವ್ರ ಹತ್ರ ಕೇಳಿ ನೋಡಿ. ನೀವು ಅವ್ರ ಹತ್ರ ಕೇಳಿದ್ರು ಅದೇ ಹೇಳ್ತಾರೆ, ಹೌದು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ, ಕಷ್ಟಕಾಲದಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ, ಅಥವಾ ನಾನು ನನಗೆ ಆರೋಗ್ಯ ಅನಾರೋಗ್ಯ ಇರುವಾಗ ತುಂಬ ಹೆಲ್ಪ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ ಹೌದು. ಆದರೂ ಯಾಕಂತ ಗೊತ್ತಿಲ್ಲ ನನಗೆ, ಯಾಕೆ ಈಗ ಮಾಡಿಬಿಟ್ಟೆ ನಾನು, ಯಾಕೆಂತ ಗೊತ್ತಿಲ್ಲ ನನಗೆ, ನನಗೆ ಅವರನ್ನು ನೋಡಿದರೆ ಒಂಥರ ಇರಿಟೇಷನ್ ಆಗ್ತದೆ. ಈ ರೀತಿ ಎಲ್ಲ ಅವರು ಕೂಡ ಹೇಳ್ತಾರೆ. ಗಂಡ ಹೆಂಡತಿ ಕೂಡ ಹಾಗೆ, ಗಂಡ ಹೆಂಡತಿಯಲ್ಲಿ ಕೂಡ ಏನಾದರೂ ಪ್ರಾಬ್ಲಮ್ ಬಂದರೆ ಅವ್ರ ಹತ್ರ ಮಾತಾಡುವ ಕೂಡ ಹಾಗೆ, ಹೆಂಡತಿ ಗಂಡನನ್ನು ಆ ರೀತಿ ತುಂಬ ಕಂಪ್ಲೇಂಟ್ ಹೇಳ್ತಾರೆ. ಆದರೆ ಹೇಳ್ತಾರೆ ಹೌದು ಹಾಗೇನಿಲ್ಲ, ಅಷ್ಟು ಕೆಟ್ಟವರೇನಲ್ಲ, ಒಳ್ಳೆಯವರೇ, ನನಗೆ ಆ ರೀತಿ ಮಾಡಿದ್ದಾರೆ, ಈ ರೀತಿ ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೂ ಸಂಬಂಧ ಸುಧಾರಿಸುವುದಿಲ್ಲ. ಅಥವಾ ಗಂಡ ಕೂಡ ಹಾಗೆ, ಹೆಂಡತಿಗೆ ಹೇಳ್ತಾರೆ ಹೌದು ಅವಳೇನು ಅಷ್ಟು ಕೆಟ್ಟವಳೇನಲ್ಲ, ಒಳ್ಳೆಯವಳೆ, ಆದರೂ ನಮ್ಮ ನಡುವೆ ಸಂಬಂಧ ಸರಿಯಾಗಿಲ್ಲ. ಹಾಗಾದರೆ ಏನು ಅದರ ಹಿಂದಿನ ಮಿಸ್ಟರಿ, ಅದರ ಹಿಂದಿನ ಸೈಕಾಲಜಿ ಏನು, ಯಾಕೆ ಹಾಗೆ ಆಗ್ತದೆ ನಮಗೆ, ನಮ್ಮಿಂದ ಹೆಲ್ಪ್ ಪಡ್ಕೊಂಡು ಅವ್ರು ಯಾಕೆ ನಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ ನೋಡಿ. ನಾವು ಯಾರಿಗಾದರೂ ಯಾವಾಗ ಹೆಲ್ಪ್ ಮಾಡಿರ್ತೇವೆ, ಅಥವಾ ಯಾರಿಗಾದರೂ ಯಾವ ಟೈಮಲ್ಲಿ ನಾವು ಹೆಲ್ಪ್ ಮಾಡಿರ್ತೇವೆ, ಒಂದು ಅವರು ತುಂಬ ಅಸಹಾಯಕ ಸ್ಥಿತಿಯಲ್ಲಿರಬೇಕು, ಏನಾದರೂ ಕಷ್ಟದ ಪರಿಸ್ಥಿತಿಯಲ್ಲಿ ಅವರಿಗೆ ಬೇರೆ ದಾರಿ ಇಲ್ಲ ಅಂಥ ಸ್ಥಿತಿಯಲ್ಲಿ ಇರ್ತಾರೆ ಅವರು. ಇಲ್ಲದಿದ್ದರೆ ತುಂಬ ಅನಾರೋಗ್ಯದಲ್ಲಿರ್ತಾರೆ, ಅಥವಾ ಹಾಸ್ಪಿಟಲ್ ಬಿಲ್ ಕಟ್ಟಲಿಕ್ಕೆ ಹಣ ಇರೋದಿಲ್ಲ, ಅಥವಾ ತುಂಬ ಕಷ್ಟದಲ್ಲಿರ್ತಾರೆ. ಅವರ ಮಕ್ಕಳ ಹೆಂಡತಿಯ ಯಾರಾದರೂ ತುಂಬ ಹಾಸ್ಪಿಟಲಲ್ಲಿರ್ತಾರೆ, ಹಣದ ಅಗತ್ಯ ಇರ್ತದೆ, ಆ ಟೈಮಲ್ಲೆಲ್ಲ ನೀವು ಹೆಲ್ಪ್ ಮಾಡಿರ್ತೀರಲ್ಲ, ಆಗೇನಾಗ್ತದೆ ನೋಡಿ. ಲಾಜಿಕ್ ಮೈಂಡಿಗೆ ಎಲ್ಲ ಗೊತ್ತಿರ್ತದೆ. ನಾವು ಡಿಸೈಡ್ ಮಾಡ್ತೇವೆ ಇವತ್ತು ನಾಳೆಯಿಂದ ಬೆಳಿಗ್ಗೆ 4 ಗಂಟೆಗೆ ಏಳಬೇಕು, ಅಥವಾ ಜಿಮ್ಮಿಗೆ ಹೋಗಬೇಕು, ಅದು ಮಾಡಬೇಕು ಇದು ಮಾಡಬೇಕು ಎಲ್ಲ ಡಿಸೈಡ್ ಮಾಡ್ತೇವೆ ನಾವು. ಆದರೆ ಏನಾಗ್ತದೆ, 4 ಗಂಟೆಗೆ ನಾವು ಏಳಲಿಕ್ಕೆ ಅಂತ ಹೋಗುವಾಗ ಬೇಡ ಇವತ್ತು ಸ್ವಲ್ಪ ಮಲಗು ಅಂತಾಗ್ತದೆ, ಜಿಮ್ಮಿಗೆ ಹೋಗೋ ಬೇಡ ಅಂತಾಗ್ತದೆ. ಪ್ರತಿ ಯಾವುದು ನಾವು ಮಾಡಬೇಕಂತ ಎನಿಸ್ತೇವೆ ಅದನ್ನು ನಮಗೆ ಮಾಡಲಿಕ್ಕೆ ಬಿಡುವುದಿಲ್ಲ. ಯಾರು ಬಿಡುವುದಿಲ್ಲ ಅದು ಅಂತ ಯೋಚನೆ ಮಾಡಿದರೆ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್, ನಮ್ಮ ನಿಜವಾದ ಮನಸ್ಸಂದರೆ ಅದು. ಹೊರಗಿನ ನಾವು ಥಿಂಕಿಂಗ್, ಲಾಜಿಕ್ ಅದೇನೆಲ್ಲ ಮಾಡ್ತೇವಲ್ಲ ಅದು ಖಾಲಿ 10% ನಮ್ಮ ಮನಸ್ಸಿನಲ್ಲಿರೋದು, ಉಳಿದ 90% ಸಬ್ಕಾನ್ಷಿಯಸ್ ಮೈಂಡ್ ಇರೋದು. ನೀವು ಲಾಜಿಕ್ಕಾಗಿ ಅಥವಾ ಲಾಜಿಕಲಿ ನೀವು ಕಾನ್ಷಿಯಸ್ ಮೈಂಡಲ್ಲಿ ನೀವೇ ತಗೊಂಡ ಡಿಸಿಷನ್ಗಳು, ಮಾಡಿಕೊಂಡ ಕಮಿಟ್ಮೆಂಟ್ಗಳು ಯಾವುದು ಕೂಡ ಸಬ್ಕಾನ್ಷಿಯಸ್ ಮೈಂಡ್ ಗೊತ್ತಿರೋದಿಲ್ಲ. ಸಬ್ಕಾನ್ಷಿಯಸ್ ಮೈಂಡ್ ಅದಕ್ಕೆ ಯಾವುದು ರಿಸೀವ್ ಆಗಿದೆ ಅದನ್ನು ಮಾತ್ರ ಮಾಡುವಾಗಿ ನಿಮಗೆ ಮಾಡ್ತದೆ. ನಿಮ್ಮ ಬಾಡಿಯನ್ನು, ನಿಮ್ಮ ಮನಸ್ಸನ್ನು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನು ಫೀಡ್ ಇರ್ತದೆ, ಅದು ಸಾಫ್ಟ್ವೇರ್ ಇದ್ದಾಗೆ ಅದರಲ್ಲಿ ಏನು ಫೀಡ್ ಇರ್ತದೆ ಅದೇ ರೀತಿ ವರ್ಕ್ ಮಾಡ್ತದೆ. ಅವರ ಕಾನ್ಷಿಯಸ್ ಮೈಂಡಿಗೆ ಗೊತ್ತಿರ್ತದೆ ಅವರು ಹೆಲ್ಪ್ ಮಾಡಿದ್ದಾರೆ ಅಥವಾ ಕಷ್ಟಕಾಲದಲ್ಲಿ ನಮಗೆ ತುಂಬ ಸಹಾಯ ಮಾಡಿದ್ದಾರೆ ಎಲ್ಲ ಗೊತ್ತಿರ್ತದೆ. ಆದರೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಒಂದು ರಾಂಗ್ ಪ್ರೋಗ್ರಾಮಿಂಗ್ ಆಗಿರ್ತದೆ. ಆ ರಾಂಗ್ ಪ್ರೋಗ್ರಾಮಿಂಗಿಂದಾಗಿ ಈ ರೀತಿಯ ಸಮಸ್ಯೆ ಬರ್ತದೆ. ನಮ್ಮ ಬಾಡಿ ಇದೆ ಅಲ್ಲ, ಅದರಷ್ಟು ದೊಡ್ಡ ಮೆಷಿನ್, ಅದರಷ್ಟು ಸೊಫೆಸ್ಟಿಕೇಟೆಡ್ ಮತ್ತು ಅದರಷ್ಟು ಕಾಂಪ್ಲಿಕೇಟೆಡ್ ಆದ ಮೆಷಿನ್ ಭೂಮಿ ಮೇಲೆ ಎಲ್ಲಿ ಕೂಡ ಇಲ್ಲ. ಆದರೆ ಏನಾಗಿದೆ ಅಂದರೆ ನಮಗೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡೋದು, ಅದರ ಮೆಕನಿಸಮ್ ಹೇಗೆ ನಮಗೆ ಗೊತ್ತಿರೋದಿಲ್ಲ. ಅದರಿಂದ ಔಟ್ಕಮ್ ಏನು ಬರ್ತದೆ, ಅದನ್ನು ರಾಂಗ್ ಪ್ರೋಗ್ರಾಮಿಂಗ್ ಮಾಡಿಕೊಂಡು ನಾವು ಅದನ್ನು ಆಪರೇಟ್ ಮಾಡಲಿಕ್ಕೆ ನಮಗೆ ಗೊತ್ತಿಲ್ಲದೆ ನಾವು ಎಲ್ಲ ಪ್ರಾಬ್ಲಮನ್ನು ಅನುಭವಿಸಬೇಕಾಗ್ತದೆ. ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ವರ್ಕ್ ಮಾಡ್ತದೆ ಗೊತ್ತಾ, ನಮ್ಮ ಯಾವುದಾದ್ರೂ ಇನ್ಸಿಡೆಂಟ್ನೊಟ್ಟಿಗೆ ನಮ್ಮ ಫೀಲಿಂಗ್ ಬರೆತಿರುವ ಟೈಮಲ್ಲಿ, ಅದರ ಬಗ್ಗೆ ಪ್ರಯೋಗ ಕೂಡ ಆಗಿದೆ ತುಂಬ ಪ್ರಯೋಗ. ಒಂದು ನಾಯಿಗೆ ಕಂಟಿನ್ಯೂಸ್ ಡೈಲಿ ಒಂದು ಬೆಲ್ ಹೊಡೆತಿದ್ರು, ಬೆಲ್ ಹೊಡೆದ ಕೂಡಲೇ ಅದಕ್ಕೆ ಏನಾದರೂ ತಿನ್ಲಿಕ್ಕೆ ಕೊಡ್ತಿದ್ರು ಮಾಂಸದ ಪೀಸ್. ಈ ರೀತಿ ಕಂಟಿನ್ಯೂ ಮಾಡಿದ ನಂತರ ಬೆಲ್ ಹೊಡೆಯೋದು ಮಾಂಸ ಕೊಡುವುದು, ಬೆಲ್ ಹೊಡೆಯೋದು ಮಾಂಸ ಕೊಡುವುದು, ಈ ರೀತಿ ಕಂಟಿನ್ಯೂ ಮಾಡಿದ ನಂತರ ಏನಾಯಿತು ಗೊತ್ತಾ, ಆ ನಾಯಿಯ ಮನಸ್ಸು ಸ್ವಲ್ಪ ಈ ಬೆಲ್ಲಿನ ಸೌಂಡಿನೊಟ್ಟಿಗೆ ಆ ಫುಡ್ಡನ್ನು ಅಸೋಸಿಯೇಷನ್ ಮಾಡಿಕೊಳ್ತು. ಆಗೇನಾಗ್ತಿತ್ತು, ಮತ್ತೆ ಎಕ್ಸ್ಪೆರಿಮೆಂಟ್ ಮಾಡುವವರು ಏನು ಮಾಡಿದರು ಗೊತ್ತಾ, ಖಾಲಿ ಬೆಲ್ ಬಾರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದರು, ಮಾಂಸ ಕೊಡುವುದನ್ನು ನಿಲ್ಲಿಸಿದರು. ಆದರೆ ಬೆಲ್ ಬಾರಿಸಿದ ಕೂಡಲೇ ನಾಯಿಯ ಬಾಯಲ್ಲಿ ನೀರು ಬರಲಿಕ್ಕೆ ಸ್ಟಾರ್ಟ್ ಆಯಿತಂತೆ. ನಮ್ಮ ಮನಸ್ಸು ವರ್ಕ್ ಮಾಡೋದು ಇದೇ ರೀತಿ. ನಾನು ಮೊದಲನೊಂದು ವಿಡಿಯೋದಲ್ಲಿ, ತಂತ್ರಮಂತ್ರದ ವಿಡಿಯೋದಲ್ಲಿ, ಅದರಲ್ಲಿ ಕೂಡ ಈ ವಿಷಯದ ಬಗ್ಗೆ ತುಂಬ ಹೇಳಿದ್ದೆ, ಯಾವ ರೀತಿಯೆಲ್ಲ ಅಸೋಸಿಯೇಟ್ ಆಗ್ತದೆ ಮನಸ್ಸು ಯಾವುದರೊಟ್ಟಿಗೆ. ಬೇಕಾದರೆ ಅದರಲ್ಲಿ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ ನಾನು ಆ ವಿಡಿಯೋ.
ಅದನ್ನು ನೋಡ್ಕೊಳ್ಳಿ, ಆಗ ನಿಮ್ಗೆ ಗೊತ್ತಾಗ್ತದೆ ಯಾವ ರೀತಿ ಅಸೋಸಿಯೇಟ್ ಆಗ್ತದೆ ಅಂತ. ಈ ರೀತಿ ಒಂದರೊಟ್ಟಿಗೆ ಒಂದು ಲಿಂಕ್ ಆದ ಕೂಡಲೇ ಏನಾಗ್ತದೆ, ನಾವು NLPಯಲ್ಲಿ ಅದಕ್ಕೆ ಆ್ಯಂಕರಿಂಗ್ ಅಂತ ಹೇಳ್ತೇವೆ, ಒಂದರೊಟ್ಟಿಗೆ ಒಂದು ಲಿಂಕ್ ಆಗೋದು. ಆ ಒಂದರೊಟ್ಟಿಗೆ ಒಂದು ಲಿಂಕ್ ಆಗುವಾಗ ಏನಾಗ್ತದೆ ಗೊತ್ತಾ, ಈಗ ಗಂಟೆಯೊಟ್ಟಿಗೆ ಹೇಗೆ ಫುಡ್ಡನ್ನು ಅಸೋಸಿಯೇಟ್ ಮಾಡ್ಕೊಂಡ್ರೆ ನೋಡಿ, ಈಗ ಹಾಸಿಗೆ, ಹಾಸಿಗೆಯಲ್ಲಿ ಹೋಗಿ ನೀವು ಮಲಗಿದ ಕೂಡಲೇ, ಕೂತ ಕೂಡಲೇ ನಿಮ್ಗೆ ಏನಾಗ್ತದೆ, ಒಂಥರ ಮಲಗುವಂತಾಗ್ತದೆ, ನಿದ್ದೆ ಬರ್ತದೆ. ಅದು ಕೇಳ್ತಾರೆ ಯಾರಾದಾದರೂ ಬೆಡ್ಡಲ್ಲಿ ಹೋಗಿ ಕೂರಬಾರ್ದು, ಖಾಲಿ ಮಲಗೋ ಟೈಮಲ್ಲಿ ಮಾತ್ರ ಕೂರಬೇಕಂತ. ಯಾಕಂತ ಹೇಳಿದರೆ ನೀವು ಬೆಡ್ಡಿಗೆ ಹೋಗಿ ಕೂತ ಕೂಡಲೇ ನಿಮಗೆ ಒಂಥರ ಆಲಸ್ಯ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಸುಸ್ತು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮಲಗುವಂತಾಗ್ತದೆ. ಅದೇ ರೀತಿ ಸಾಧನೆ ಮಾಡುವವರಿಗೆಲ್ಲ ಧ್ಯಾನದಲ್ಲಿ ಕೂತ್ಕೊಳ್ಳುವಾಗೆಲ್ಲ ಒಂದು ಆಸನ ಅಂತ ಇರ್ತದೆ. ಮೊದಲು ಋಷಿಗಳೆಲ್ಲ ಅದನ್ನು ಒಟ್ಟಿಗೆ ತಗೊಂಡು ಹೋಗ್ತಿದ್ರು ಚರ್ಮವನ್ನು ಕೂತ್ಕೊಳ್ಳಿಕ್ಕೆ. ಯಾಕೆಂತ ಹೇಳಿದರೆ ಆ ಆಸನದಲ್ಲಿ ನೀವು ಪರ್ಟಿಕ್ಯುಲರ್ ಅದರಲ್ಲಿ ಬೇರೆ ಯಾರು ಕೂರಬಾರ್ದು ಅಂತ ಹೇಳ್ತಾರೆ, ಅದರಲ್ಲಿ ಕೂತ ಕೂಡಲೇ ನಿಮಗೆ ಆಟೋಮೆಟಿಕಲಾಗಿ ನಿಮಗೆ ಮೆಡಿಟೇಷನ್ ಮಾಡಲಿಕ್ಕೆ ಸುಲಭ ಆಗ್ತದೆ, ನಿಮ್ಮ ಮೈಂಡ್ ಅದರಲ್ಲಿ ಅಸೋಸಿಯೇಟ್ ಆಗಿರ್ತದೆ. ಆ ಆಸನದಲ್ಲಿ ಕೂರುವುದು ಮತ್ತು ಧ್ಯಾನ ಒಂದಕ್ಕೊಂದು ಅಸೋಸಿಯೇಟ್ ಆಗ್ತದೆ. ಏನಾಗಿರ್ತದೆ ಅಂತ ಹೇಳಿದರೆ, ನೀವು ಅವರ ಅಸಹಾಯಕ ಪರಿಸ್ಥಿತಿಯಲ್ಲಿ ಅವರಿಗೆ ಹೆಲ್ಪ್ ಮಾಡಿರ್ತೀರಲ್ಲ, ಆಗ ಅವರಿಗೆ ನಿಮ್ಮನ್ನು ನೋಡಿದ ಕೂಡಲೇ ಅವರ ಅಸಹಾಯಕ ಪರಿಸ್ಥಿತಿ ಬರ್ತದೆ, ಆ ಇರಿಟೇಷನ್, ಆ ಕಿರಿಕಿರಿ, ಆ ಟೆನ್ಷನ್ ಅದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅವರಿಗೆ. ಒಂದು ವೇಳೆ ನೀವು ತುಂಬ ಅವರು ತುಂಬ ಖುಷಿಯಾಗಿರೋ ಟೈಮಲ್ಲಿ ಅಥವಾ ಅವರ ಲೈಫಿನ ಸಂತಸದ ಮೂಮೆಂಟಲ್ಲಿ ನೀವು ಅವರ ಜೊತೆ ಇರ್ತಿದ್ರೆ, ಸಂತಸದ ಟೈಮಲ್ಲಿ ನೀವು ಇದ್ರಲ್ಲ, ನಿಮ್ಮನ್ನು ನೋಡಿದ ಕೂಡಲೇ ಆ ಸಂತಸದ ಮೂಮೆಂಟ್, ಆ ಹ್ಯಾಪಿನೆಸ್, ಆ ಪಾಸಿಟಿವ್ನೆಸ್ ಅವರಿಗೆ ಬರ್ತದೆ. ನೀವು ಕಷ್ಟದ ಟೈಮಲ್ಲಿ ಇದ್ದ ಕಾರಣ ನಿಮ್ಮನ್ನು ನೋಡಿದ ಕೂಡಲೇ ಅವರ ಅಸಹಾಯಕತೆ, ಆ ಕಷ್ಟ ಅದು ಅವರಿಗೆ ಒಂದಕ್ಕೊಂದು ಅಸೋಸಿಯೇಟ್ ಆಗಿ ಬರ್ತದೆ. ಆಗ ನಿಮ್ಮನ್ನು ಅವರು ಒಳಗಿಂದ ಒಳಗೆ, ಹೊರಗಿಂದ ಒಳ್ಳೆದರಲ್ಲಿ ಇರ್ತಾರೆ, ಆದರೆ ಒಳಗಿಂದ ಒಳಗೆ ನಿಮ್ಮನ್ನು ದ್ವೇಷಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ ಕಾರಣ ಒಂದು ವಿಷಯ ತಿಳ್ಕೊಳ್ಳಿ, ಯಾವತ್ತೂ ಕೂಡ ಯಾರಾದರೂ ಅಸಹಾಯಕ ಪರಿಸ್ಥಿತಿಯಲ್ಲಿರುವಾಗ, ಬೇಸರದಲ್ಲಿರುವಾಗ, ಟೆನ್ಷನಲ್ಲಿರುವಾಗ ಆ ಟೈಮಲ್ಲಿ ನಾವು ಹತ್ರ ಹೋಗಬಾರ್ದು ಅವರದ್ದು. ಖುಷಿಯ ಟೈಮಲ್ಲಿ ಅವರೊಟ್ಟಿಗೆ ನೀವು ಅವರ ಜೊತೆ ಇರಬೇಕು. ಹಾಗಾದರೆ ನೀವು ಕೇಳ್ಬೋದು, ಯಾರಿಗಾದರೂ ಕಷ್ಟಕಾಲದಲ್ಲಿ ಹೆಲ್ಪ್ ಮಾಡು ತಪ್ಪ, ಅಥವಾ ಯಾರಿಗಾದರೂ ಕಷ್ಟಕಾಲದಲ್ಲಿ ಹೋಗಬಾರ್ದ, ನಾವು ಈ ಸುಖದ ಟೈಮಲ್ಲಿ ಮಾತ್ರ ಹೋಗೋದಂತ. ಹಾಗೇನಲ್ಲ, ಕಷ್ಟ ಟೈಮಲ್ಲಿ ಹೋಗಬೇಕು. ಆದರೆ ನೀವು ಯಾವ ರೀತಿ ಹೋಗಿದ್ರಿ, ಯಾವ ರೀತಿ ನೀವು ಆ್ಯಟಿಟ್ಯೂಡ್ ಇತ್ತು ನಿಮ್ಮದು, ಯಾವ ರೀತಿ ನಿಮ್ಮ ಬಿಹೇವಿಯರ್ ಇತ್ತು ಅವರೊಟ್ಟಿಗೆ, ಅದು ಮುಖ್ಯ ಆಗ್ತದೆ. ನೀವು ಕಷ್ಟಕಾಲದಲ್ಲಿ ಯಾರಿಗಾದರೂ ಹೆಲ್ಪ್ ಮಾಡಲಿಕ್ಕಿದ್ರೆ ಅಥವಾ ಅಸಹಾಯಕ ಸ್ಥಿತಿಯಲ್ಲಿ ಅವರಿಗೆ ಏನಾದರೂ ನಿಮ್ಮಿಂದ ಹೆಲ್ಪ್ ಮಾಡಲಿಕ್ಕಿದ್ರೆ ನೀವು ಏನು ಮಾಡಬೇಕು ಗೊತ್ತಾ, ಅವರ ಮನಸ್ಸಲ್ಲಿ ಯಾವುದೇ ಗಿಲ್ಟಿ ಬರದಾಗೆ, ಅಥವಾ ನಿಮಗಿಂತ ಅವರು ತುಂಬ ಚಿಕ್ಕವರಾದಾಗೆ, ತುಂಬ ಅಸಹಾಯಕತೆ ಫೀಲ್ ಮಾಡಿದಾಗೆ, ಹೆಲ್ಪ್ಲೆಸ್ಸಲ್ಲಿ ಹೋದಾಗೆ, ಆ ರೀತಿಯ ಭಾವನೆ ಬರದಾಗೆ ನೀವು ನೋಡ್ಕೊಳ್ಬೇಕು. ಹೇಗೆ ಅಂತೇಳಿದರೆ, ನೀವು ಅವರಿಗೆ ಏನಾದರೂ ಹೆಲ್ಪ್ ಮಾಡುವಾಗ ನೀವು ಹೇಳಬೇಕು, ಹಾಂ ಅಂಥದ್ದು ಆಗ್ತದೆ, ನನಗೆ ಕೂಡ ಹಾಗೆ ಆಗಿತ್ತು, ನಾನು ಕೂಡ ತುಂಬ ಕಷ್ಟದಲ್ಲಿದ್ದೆ, ಅಥವಾ ನನಗೆ ಕೂಡ ಸೇಮ್ ಇನ್ಸಿಡೆಂಟ್ ಆಗಿತ್ತು, ಆಗ ನಾನು ಕೂಡ ಬೇರೆಯವ್ರ ಹತ್ರ ಹೆಲ್ಪ್ ಕೇಳಿದ್ದೆ. ಏನು ಮಾಡಲಿಕ್ಕಾಗ್ತದೆ, ಒಂದು ಬಿಸ್ನೆಸ್ ಅಂತ ಹೇಳಿದರೆ ಅಥವಾ ಲೈಫಲ್ಲಿ ಬರ್ತದೆ ಕಷ್ಟ ಎಲ್ಲ ಹೇಳಿ ಬರ್ತದ, ಇಂಥದ್ದನ್ನೆಲ್ಲ ಹೇಳಿ ನಿಮ್ಮನ್ನು ಕೂಡ ಅವರ ಲೆವೆಲ್ಗೆ ತಂದು ಬಿಡಬೇಕು. ನೀವು ಹೆಲ್ಪ್ ಮಾಡುವಾಗ ಆಗ ಅವರಿಗೆ ನೀವೇನು ಹೆಲ್ಪ್ ಮಾಡಿದ್ದೀರಿ, ಅವರು ತುಂಬ ಹೆಲ್ಪ್ಲೆಸ್ ಪೊಸಿಷನಲ್ಲಿದ್ದಾರೆ, ಈ ರೀತಿಯ ಭಾವನೆ ಬರದಾಗೆ ನೋಡ್ಕೊಳ್ಬೇಕು. ಅದರ ಬದಲು ನೀವು ಅವರಿಗೆ ಹೆಲ್ಪ್ ಮಾಡುವಾಗ ಏನೋ ದೊಡ್ಡ ಉಪಕಾರ ಮಾಡಿದಾಗೆ, ಅಥವಾ ಈ ಆ ರೀತಿ, ಅಥವಾ ಅವರು ತುಂಬ ಚಿಕ್ಕ ಇದ್ದಾಗೆ, ನೀವು ದೊಡ್ಡ ಜನ ಆದಾಗೆ ಈ ರೀತಿ ಮಾಡಿದರೆ, ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಈ ಇನ್ಸಿಡೆಂಟು ಒಳಗೆ ಡೀಪಲ್ಲಿ ಸ್ಟೋರ್ ಆಗಿರ್ತದೆ. ಅದರ ಜೊತೆ ಅವರ ಹೆಲ್ಪ್ಲೆಸ್ನೆಸ್, ಅವರ ಬೇಸರ, ಟೆನ್ಷನ್, ಆ ದುಃಖ ಅದೆಲ್ಲ ಅಸೋಸಿಯೇಟ್ ಆಗಿರ್ತದೆ, ಅದರ ಜೊತೆ ನೀವು ಅಸೋಸಿಯೇಟ್ ಆಗಿರ್ತೀರಿ. ಈಗ ಪದೇ ಪದೇ ಆ ಘಟನೆ ನೆನಪು ಬಂದ ಕೂಡಲೇ ಅದರ ಜೊತೆ ನೀವು ಬರ್ತದೆ, ನಿಮ್ಮ ಎದುರು ಅವರು ಎಷ್ಟು ಅಸಹಾಯಕರಾಗಿದ್ದರು, ಎಷ್ಟು ನೀವು ಅವರಿಗಿಂತ ಎಷ್ಟು ದೊಡ್ಡ ಜನ ಆಗಿದ್ದಿರಿ, ನೀವು ಅವರಿಗಿಂತ ಅವರು ನಿಮಗಿಂತ ಎಷ್ಟು ಚಿಕ್ಕವರಾಗಿದ್ದರು, ಇದೆಲ್ಲ ಭಾವನೆಗಳು ಬರ್ತದೆ. ಆಗ ಸಬ್ಕಾನ್ಷಿಯಸ್ ಮೈಂಡ್ ಈ ಘಟನೆಯಿಂದ ಹೊರಬರಬೇಕಾದ್ರೆ ನಾನು ಏನು ಮಾಡಬೇಕು ಅದನ್ನು ಆಲೋಚನೆ ಮಾಡ್ತದೆ. ಯಾವ ರೀತಿ ಆಲೋಚನೆ ಮಾಡ್ತದೆ, ಆ ಗಿಲ್ಟಿಯಿಂದ, ಆ ಬೇಸರದಿಂದ, ದುಃಖದಿಂದ, ಆ ಘಟನೆಯಿಂದ ಹೊರಗೆ ಬರಬೇಕಾದ್ರೆ ಅವ್ರು ಏನು ಮಾಡಬೇಕು, ಒಂದ ನೀವು ಸಾಯ್ಬೇಕು. ನೀವು ಸತ್ತರೆ ಅವರಿಗೆ ಆ ಗಿಲ್ಟಿ ಹೋಗ್ತದೆ, ಯಾಕೆಂತ ಹೇಳಿದ್ರೆ ನೀವು ಇಲ್ಲ ಅವರ ಎದುರು. ಇಲ್ಲದಿದ್ದರೆ ಏನಾಗಬೇಕು, ನೀವು ಕೂಡ ಅವರಿಗಿಂತ ಆ ಸಿಚುವೇಷನ್ಗೆ ಬರಬೇಕು. ಅದಕ್ಕೋಸ್ಕರ ಇಂಟರ್ನಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಒಳಗಿಂದ ನಿಮ್ಮ ವಿರುದ್ಧ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂತ ಹೇಳಿದರೆ, ಒಂದ ನಿಮ್ಮನ್ನು ಏನಾದರೂ ಬೇರೆ ರೀತಿ ಸಿವಿಯರ್ ಕೇಸ್ ಆದರೆ ನಿಮ್ಮನ್ನು ಏನಾದರೂ ಹಿಂದಿನಿಂದ ಕೊಲ್ಲಲಿಕ್ಕೆ ಅಥವಾ ಬೇರೆ ನೀವನ್ನು ಹಾಳು ಮಾಡಲಿಕ್ಕೆ ಆ ರೀತಿ ಆಲೋಚನೆ ಮಾಡ್ತಾರೆ. ಇಲ್ಲದಿದ್ದರೆ ನಿಮ್ಮನ್ನು ಹೇಗೆ ಹಾಳು ಮಾಡೋದು, ಒಂದು ವೇಳೆ ಯಾರದಾದರೂ ಮಗಳು ಓಡಿ ಹೋಗಿರುವಾಗ ನೀವು ಅವ್ರ ಹತ್ರ ಹೋಗಿ ಏನಾದರೂ ಮಾತಾಡಿದರೆ, ನೀವು ನಿಮ್ಮ ಮಗಳು ಕೂಡ ಓಡಿ ಹೋಗಬೇಕು, ಆ ರೀತಿ ವರ್ಕ್ ಮಾಡ್ತಾ ಇರ್ತದೆ ಅವ್ರ ಮನಸ್ಸು. ಅಥವಾ ತುಂಬ ಲಾಸ್ ಆಗಿರೋ ಟೈಮಲ್ಲಿ ಅವರು ನೀವು ಸಿಕ್ಕಿದ್ರೆ ನೀವು ಕೂಡ ಲಾಸ್ ಆಗಬೇಕು. ಈ ರೀತಿ ಪ್ರತಿಯೊಂದಕ್ಕೂ ಆ ಸಿಚುವೇಷನ್ ನಿಮಗೆ ಕೂಡ ಬರಬೇಕಂತ ಅವರ ಸಬ್ಕಾನ್ಷಿಯಸ್ ಮೈಂಡ್ ಆಲೋಚನೆ ಮಾಡ್ತದೆ, ಅದೇ ರೀತಿ ಕೆಲಸ ಮಾಡ್ತದೆ. ಅವರಿಗೆ ಕೂಡ ಗೊತ್ತಿರ್ತದೆ, ಅವ್ರಿಗೆ ಗೊತ್ತಿರ್ತದೆ ನೀವು ಹೆಲ್ಪ್ ಮಾಡಿದ್ರಿ, ಎಲ್ಲ ಮಾಡಿದ್ರಿ, ಎಲ್ಲ ಓಕೆ ಅಂತ ಎಲ್ಲ ಗೊತ್ತಿರ್ತದೆ ಅವರಿಗೆ. ಆದರೂ ಇಂಟರ್ನಲ್ಲಿ ಅವ್ರು ನಿಮ್ಮನ್ನು ದ್ವೇಷಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಅದರ ಬದಲು ನೀವು ಖುಷಿಯ ಟೈಮಲ್ಲಿ ಅವರ ಜೊತೆ ಇದ್ದರೆ
ಇಂಟರ್ನಲ್ಲಿ ಅವರು ಹೊರಗಿಂದ ನಿಮಗೆ ಎಷ್ಟು ದೂರ ದೂರ ಇದ್ದರೂ ಕೂಡ ಇಂಟರ್ನಲ್ಲಿ ನಿಮ್ಮನ್ನು ಅವರು ತುಂಬ ಇಷ್ಟಪಡ್ತಾರೆ. ಈ ಸಬ್ ಕಾನ್ಷಿಯಸ್ ಮೈಂಡ್ ಮಿಸ್ಟ್ರಿಯೇ ಎಲ್ಲ ರೀತಿ ವರ್ಕ್ ಮಾಡೋದು. ಕೆಲವರಿಗೆ ಮನೆಯಲ್ಲಿ ಏನೋ ವಾಸ್ತು ಇದ್ದು, ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಕೂಡ, ವಾಸ್ತು ಹೇಳಿರ್ತಾರೆ ಮನೆ ಸರಿ ಇಲ್ಲ, ವಾಸ್ತು ಸರಿ ಇಲ್ಲ, ಅದರೊಟ್ಟಿಗೆ ಲಿಂಕ್ ಆಗಿರ್ತದೆ ಅವರಿಗೆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ. ಆಗೇನಾಗ್ತದೆ, ಮನೆಗೆ ಬಂದ ಕೂಡಲೇ ಅವರಿಗೆ ಸುಸ್ತು ಬರ್ತದೆ, ಬಾಡಿಯಲ್ಲಿ ಪ್ರಾಬ್ಲಮ್ ಬರ್ತದೆ, ಮನೆಯಲ್ಲಿ ಏನಾದರೂ ಕಿರಿಕಿರಿ ಆಗ್ತದೆ, ಇಂಥದ್ದೆಲ್ಲ ಬರ್ತದೆ. ಅಂದರೆ ಒಂದಕ್ಕೆ ಒಂದು ಅಸೋಸಿಯೇಟ್ ಆಗೋದು ಇದು. ಅದಕ್ಕೆ ಹಿಂದಿನ ಕಾಲದಲ್ಲಿ ಎಲ್ಲ ಏನು ಮಾಡ್ತಿದ್ರು, ಹರಿದ ಬಟ್ಟೆ ಹಾಕ್ಕೊಳ್ಬಾರ್ದು, ಅಥವಾ ಊಟ ಮಾಡುವಾಗ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಊಟ ಮಾಡಬೇಕು, ಯಾವಾಗಲೂ ಅಲಂಕಾರ ಮಾಡಿರಬೇಕು. ಇದೆಲ್ಲ ಯಾಕೆ ಹೇಳ್ತಿದ್ರು ಅಂತ ಹೇಳಿದರೆ, ಹರಿದ ಬಟ್ಟೆ ಇದೆಲ್ಲ ದಾರಿದ್ರ್ಯದ ಸಂಕೇತ ಅಲ್ಲ, ಅದಕ್ಕೆ ಮೈಂಡಲ್ಲಿ ಅಸೋಸಿಯೇಟ್ ಆಗಿರ್ತದೆ ದಾರಿದ್ರ್ಯ ಮತ್ತು ಆ ಬಟ್ಟೆ. ಅದೇ ತುಪ್ಪ ಹಾಕಿ ತಿನ್ನುವುದು ಅಥವಾ ಅಲಂಕಾರ ಮಾಡಿಕೊಳ್ಳೋದು, ಇದೆಲ್ಲ ಶ್ರೀಮಂತಿಕೆ ಒಟ್ಟಿಗೆ ಲಿಂಕ್ ಆಗಿರ್ತದೆ. ಅದಕ್ಕೋಸ್ಕರ ಸಬ್ ಕಾನ್ಷಿಯಸ್ ಮೈಂಡ್ಗೆ ಸತ್ಯ ಸುಳ್ಳು ಗೊತ್ತಿಲ್ಲ, ಕಲ್ಪನೆ ವಾಸ್ತವ ಗೊತ್ತಿಲ್ಲ. ಆದ ಕಾರಣ ಏನು ಮಾಡ್ತಾರೆ, ಊಟಕ್ಕೆ ಸ್ವಲ್ಪ ತುಪ್ಪ ಹಾಕಿ ತಿನ್ನಿ, ತುಪ್ಪ ಹಾಕಿ ತಿಂದರೆ ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನು ಪಾಸಿಟಿವ್ ಆಗಿ ತಗೊಳ್ತದೆ. ನಮ್ಮೆಡೆಗೆ ನಮ್ಮೆಡೆಗೆ ವೆಲ್ತನ್ನು ಸಂಪತ್ತನ್ನು ಅಟ್ರ್ಯಾಕ್ಟ್ ಮಾಡ್ತದೆ. ಅದೇ ಟೈಮಲ್ಲಿ ಹರಿದ ಬಟ್ಟೆ ಹಾಕ್ಕೊಂಡಿದ್ರೆ, ಗಲೀಜು ಆಗಿದ್ದರೆ, ಮನೆಯಲ್ಲೆಲ್ಲ ಕ್ಲೀನ್ನೆಸ್ ಇಲ್ಲದಿದ್ದರೆ ನಾವೇನು ಹೇಳ್ತೇವೆ, ಲಕ್ಷ್ಮಿ ಮನೆಗೆ ಬರೋದಿಲ್ಲ, ಲಕ್ಷ್ಮಿ ಮನೆಗೆ ಬರೋದಿಲ್ಲ ಅಂತ ಹೇಳಿದರೆ ಅದೇ ಏನು, ಮನೆಯಲ್ಲಿ ಆ ದಾರಿದ್ರ್ಯವನ್ನು ಅಟ್ರ್ಯಾಕ್ಟ್ ಮಾಡ್ತೇವೆ ಸಬ್ ಕಾನ್ಷಿಯಸ್ ಮೈಂಡ್. ಅದೆಲ್ಲ ದಾರಿದ್ರ್ಯ ಸಂಕೇತ ಅಲ್ಲ. ಅದೇ ಮನೆಯನ್ನು ಕ್ಲೀನಾಗಿ ಇಟ್ಕೊಳ್ಳೋದು, ಅಲಂಕಾರ ಮಾಡಿಕೊಂಡಿರುವುದು, ಇದೆಲ್ಲ ಸಂಪತ್ತಿನ ಸಂಕೇತ. ಅದಕ್ಕೆ ಥಿಯರಿ ಆಫ್ ಅಟ್ರಾಕ್ಷನ್ ಅಂತ ಹೇಳೋದು. ಥಿಯರಿ ಆಫ್ ಅಟ್ರಾಕ್ಷನ್ ಬಗ್ಗೆ ಇನ್ನೊಮ್ಮೆ ನಾನು ಮಾತಾಡ್ತೇನೆ. ಯಾವ ರೀತಿ ನಾವು ದಾರಿದ್ರ್ಯವನ್ನು ಮತ್ತು ಹೆಲ್ತ್ ವೆಲ್ತನ್ನು ಅಟ್ರಾಕ್ಟ್ ಮಾಡ್ಕೊಳ್ತೇವೆ, ಯಾಕೆ ಹಣ ಇದ್ದವ್ರ ಹತ್ರವೇ ಹಣ ಹೋಗ್ತದೆ, ಯಾಕೆ ಕಷ್ಟದಲ್ಲಿದ್ದವರು ಕಷ್ಟದಲ್ಲಿ ಇರ್ತಾರೆ, ಇದರ ಹಿಂದೆಲ್ಲ ಲಾಜಿಕ್ ಇದೆ. ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ. ಇದೇ ಲಾಜಿಕ್ ಎಲ್ಲದರಲ್ಲಿ ವರ್ಕ್ ಆಗ್ತದೆ, ಮಕ್ಕಳು ಮತ್ತು ತಂದೆ ತಾಯಿಯ ನಡುವಿನಲ್ಲಿ, ಅಥವಾ ಮನೆಯ ಸದಸ್ಯರ ನಡುವಿನಲ್ಲಿ, ಅಥವಾ ಗಂಡ ಹೆಂಡತಿ ಮಧ್ಯೆ. ಈ ಗಂಡ ಹೆಂಡತಿ ಮಧ್ಯೆ ಬರುವ ಪ್ರಾಬ್ಲಮ್ ಕೂಡ ಹೆಚ್ಚು ಕಾರಣ ಇದೆ. ಏನು ಗೊತ್ತಾ, ಗಂಡ ಹೊರಗೆ ಎಷ್ಟೇ ದೊಡ್ಡ ಜನ ಆಗಿರ್ಬೋದು, ಊರಿಗೆಲ್ಲ ಉಸಬರಿ ಇರ್ಬೋದು ಅವನಿಗೆ, ಊರೆಲ್ಲ ತಿರುಗುವವನಾಗಿರ್ಬೋದು, ಅಥವಾ ಎಷ್ಟೇ ದೊಡ್ಡ ಜನ ಆಗಿರ್ಬೋದು, ಆದರೆ ಏನಾಗ್ತದೆ ಗೊತ್ತಾ, ಕೆಲವರಿಗೆ ದೇಹದಲ್ಲಿ ಕೆಲವು ಪ್ರಾಬ್ಲಮ್ಸ್ ಇರ್ತದೆ, ಕೆಲವು ಗಂಡಂದಿರಿಗೆ ಸರಿಯಾದ ರೀತಿಯಲ್ಲಿ ಹೆಂಡತಿಯನ್ನು ಖುಷಿಪಡಿಸಲಿಕ್ಕೆ ಆಗೋದಿಲ್ಲ. ಆಗ ಏನಾಗ್ತದೆ, ಗಂಡಸರು ತಮ್ಮ ತಾಕತ್ತಿನೊಟ್ಟಿಗೆ, ತಮ್ಮ ಪೌರುಷದೊಟ್ಟಿಗೆ ಸೆಕ್ಸ್ ಲೈಫನ್ನು ಅಸೋಸಿಯೇಟ್ ಮಾಡಿರ್ತಾರೆ. ಆಗ ಅವರಿಗೆ ಹೆಂಡತಿ ಎದುರು ತುಂಬ ಹೆಲ್ಪ್ಲೆಸ್ನೆಸ್, ಅಸಹಾಯಕತೆ ಆಗ್ತದೆ. ತುಂಬ ನಾನು ನನ್ನ ಹತ್ರ ಪೌರುಷ ಇಲ್ವಾ, ನಾನು ಹೆಂಡತಿ ಎದುರು ತುಂಬ ಸೋತ ಅನುಭವ ಆಗ್ತದೆ ಅವರಿಗೆ. ಆ ಸೋಲನ್ನು, ಆ ಅಸಹಾಯಕತೆಯನ್ನು ಅಲ್ಲಿಂದ ಶಾರ್ಟ್ ಔಟ್ ಆಗಲಿಕ್ಕೆ, ಅಲ್ಲಿಂದ ಹೊರಗೆ ಬರಲಿಕ್ಕೆ ಅವರ ಸಬ್ ಕಾನ್ಷಿಯಸ್ ಮೈಂಡ್ ಏನು ಮಾಡ್ತದೆ, ಹಿಂದಿನ ಕಾಲದಲ್ಲಿ ಆದರೆ ಅಥವಾ ಹಳ್ಳಿಯಲ್ಲಿ ಆದರೆ ಏನು ಮಾಡ್ತಾರೆ, ಬೆಳಿಗ್ಗೆ ಎದ್ದು ಹೆಂಡತಿಯನ್ನು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಏನು ರೀಸನ್ ಇಲ್ಲದೆ ಹೊಡಿತಾರೆ, ಸಿಕ್ಕಿದ್ದಕ್ಕೆಲ್ಲ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮನೆಯಿಂದ ಹೊರಗೆ ಹಾಕ್ತಾರೆ ಹೆಂಡತಿಯನ್ನು, ಇಂಥದ್ದೆಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ರೀಸನ್ನೇ ಇರುವುದಿಲ್ಲ. ಈಗಿನ ಕಾಲದಲ್ಲಿ ಆದರೆ ಅಥವಾ ಹೆಂಡತಿ ಸ್ವಲ್ಪ ಸ್ಟ್ರಾಂಗ್ ಇದ್ದರೆ, ಹೆಂಡತಿ ಫೈನಾನ್ಷಿಯಲಿ ಸ್ವಲ್ಪ ಸ್ಟ್ರಾಂಗ್ ಇದ್ದರೆ, ಆಗ ಏನು ಮಾಡ್ತಾರೆ ಗಂಡಂದಿರು, ಈ ಹೆಂಡತಿಯ ಎದುರು ತಮಗಾದ ಅಸಹಾಯಕತೆ, ತಮಗಾದ ಅವಮಾನದ ತೀರಿಸಲಿಕ್ಕೆ ಬೇರೆ ರಿಲೇಷನ್ ಇಟ್ಕೊಳ್ಳೋದು, ಎಕ್ಸ್ಟ್ರಾ ಮ್ಯಾರಿಟಲ್ ಎಫರ್ಟ್ಸ್ ಇಟ್ಕೊಳ್ಳೋದು, ಅಥವಾ ಹೆಂಡತಿಗೆ ಏನಾದರೂ ತೊಂದರೆ ಮಾಡಲಿಕ್ಕೆ ಟ್ರೈ ಮಾಡೋದು ಹಿಂದಿನಿಂದ, ಅಥವಾ ಹೆಂಡತಿಯೊಟ್ಟಿಗೆ ರಿಲೇಷನನ್ನು ಹಾಳು ಮಾಡಿಕೊಳ್ಳೋದು, ಇಂಥದ್ದೆಲ್ಲ ಮಾಡ್ತಾರೆ. ಇದಕ್ಕೆಲ್ಲ ರೀಸನ್ನ ಹುಡುಕಿದ್ರೆ, ಅವ್ರ ಹತ್ರ ಮಾತಾಡಿದರೆ, ಹಿಂದಿನಿಂದಲೂ ಹೋದರೆ ಇದೇ ರೀಸನ್ ಇರ್ತದೆ ಅದರಿಂದ. ಯಾಕೆಂತ ಹೇಳಿದರೆ, ಯಾವತ್ತೂ ಕೂಡ ನಮಗೆ ನಮ್ಮ ಹೆಲ್ಪ್ಲೆಸ್ ಸಿಚುವೇಷನಲ್ಲಿ, ನಮಗೆ ಅಸಹಾಯಕತೆಯಲ್ಲಿ, ನಮಗೆ ಕಷ್ಟದ ಟೈಮಲ್ಲಿ ಯಾರೊಟ್ಟಿಗೆ ನಮ್ಮ ಮನಸ್ಸು ಅಸೋಸಿಯೇಷನ್ ಆಗಿರ್ತದಲ್ಲ, ಅವರನ್ನು ನಾವು ಯಾವತ್ತೂ ದ್ವೇಷಿಸ್ತೇವೆ, ಇಂಟರ್ನಲ್ ದ್ವೇಷಿಸ್ತೇವೆ, ಎದುರಿಂದ ಇಲ್ಲದಿದ್ದರೆ ಕೂಡ ಒಳಗಿಂದ ದ್ವೇಷಿಸ್ತೇವೆ. ಆದ ಕಾರಣ ಯಾವತ್ತೂ ಕೂಡ ಯಾರಿಗೂ ಕೂಡ, ಯಾರು ಕಷ್ಟದಲ್ಲಿರುವಾಗ, ಯಾರು ಅಸಹಾಯಕತೆ ಸಿಚುವೇಷನಲ್ಲಿರುವಾಗ, ಯಾರು ತುಂಬ ಕೈಲಾಗದ ಸ್ಥಿತಿಯಲ್ಲಿರುವಾಗ, ಅವರ ಹತ್ರ ಆದಷ್ಟು ಅವಾಯ್ಡ್ ಮಾಡಿ ಹೋಗದೇ ಇರುವಾಗೆ, ಒಂದು ವೇಳೆ ಹೋಗ್ಲಿಕ್ಕೆ ಇದ್ದರೆ, ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಇದ್ದರೆ, ಅವರಿಗೆ ಯಾವ ರೀತಿ ಮನಸ್ಸಲ್ಲಿ ಗಿಲ್ಟ್ ಬರದಾಗೆ ಅಥವಾ ಅವರಿಗಿಂತ ನೀವು ಕೂಡ ಅವರ ಲೆವೆಲ್ಗೆ ಇಳಿದು ಅವರಿಗೆ ಹೆಲ್ಪ್ ಮಾಡಿ, ಆಗ ನೀವು ಅವರು ನಿಮ್ಮನ್ನು ನೆನಪಿಟ್ಕೊಳ್ತಾರೆ, ನಿಮಗೆ ಯಾವ ರೀತಿ ಅವರು ಹಾರ್ಮ್ ಮಾಡೋದಿಲ್ಲ. ಒಂದು ವೇಳೆ ನೀವು ಅವರೆದುರು ಏನಾದರೂ ಅವರಿಗಿಂತ ದೊಡ್ಡ ಜನ ಆಗಲಿಕ್ಕೆ ಹೋಗಿದ್ರೆ, ಅಥವಾ ಅವರೆದುರು ಅಟಿಟ್ಯೂಡ್ ತೋರಿಸ್ಲಿಕ್ಕೆ ಹೋದರೆ, ಅವರು ನಿಮ್ಮನ್ನು ನೀವು ಒಂದು ಶತ್ರುವನ್ನು ಹೆಚ್ಚು ಮಾಡಿಕೊಂಡ ಹಾಗೆ. ಆದ್ದರಿಂದ ಇದನ್ನು ತಲೆಯಲ್ಲಿ ಇಟ್ಕೊಂಡು ಪ್ರತಿಯೊಂದರಲ್ಲೂ ನೀವು ಯಾವುದೇ, ನಾನು ಇಷ್ಟೆಲ್ಲ ಏನು ಹೇಳಿದೆ ಅದರ ಎಲ್ಲ ವಿಷಯದ ಬಗ್ಗೆ ಸರಿಯಾಗಿ ಆಲೋಚನೆ ಮಾಡಿ ಅದನ್ನು ನೀವು ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಳ್ಳಿ. ಇವತ್ತಿಗಿಷ್ಟು ಸಾಕು, ಮುಂದೆ ಇನ್ನೊಂದು ಹೊಸ ವಿಡಿಯೋದೊಟ್ಟಿಗೆ ಬರ್ತೇನೆ. ನಮಸ್ಕಾರ.